ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದ್ರೂ ಡ್ಯಾನ್ಸ್ ಅದು ಭರತನಾಟ್ಯಂ ಎಲ್ಲ ಕಲಿತಾರ? ನಿಮ್ ಮತ್ತೆ ಆಡ್ದಿರೋ ಆಟನ ನಾನು ಹೊಸದಾಗಿ ಮನೆಗೆ ಮದುವೆ ಮಾಡ್ಕೊಂಡ್ ಬಂದಲ್ಲ, ಆಗ ಒಂದ್ಸರಿ ಹೀಗ್ ಗುರಾಯಿಸಿದ್ರೆ ಸಾಕು, ಮೂರ್ ದಿನ ಚಳಿ ಜ್ವರ ಬಂದು ಮಲ್ಕೊಂಡಿರ್ತಿದ್ದೆ ಗೊತ್ತಾ. ಸ್ವಲ್ಪ ಅವ್ರಿಗೆ ಕೋಪ ಬರೋ ತರ ಲೈಟ್ ಆಗಿ ಏನಾದ್ರೂ ಮಾಡ್ ನೋಡು. ಒಂದೇ ಸರಿ ಭರತನಾಟ್ಯ, ಕುಚ್ಚುಪುಡಿ, ಕಥಕಲಿ, ಯಕ್ಷಗಾನ ಅಷ್ಟೇ ಯಾಕೆ, ಆ ಗೌರಿ ಆಟನು ಆಡ್ಬಿಡ್ತಾರೆ. ಅಕ್ಕ, ಆ ಆಟನ್ ಕಲ್ತ್ಕೊಳಕ್ಕೆ ಅಂತಾನೆ ಕಾಶಿಗೆ ಹೋಗಿದ್ರು ಅನ್ಸುತ್ತೆ. ಅಕ್ಕ, ಇವಳು ಫಿಫ್ತ್ ಸ್ಟ್ಯಾಂಡರ್ಡ್ ಜಯ. ಓ ಸರಿ ಬಿಡು. ಮೋಸ್ಟ್ಲಿ ಆ ಹುಡ್ಗಿಗೆ ಅವ್ರ ಅಜ್ಜಿ ನೆನ್ಪಾಗಿ ಜಯ ಅಂತ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ. ಲೇ ಅಶ್ವಿನಿ, ನೀನ್ ಖುಷಿ ಪಟ್ಕೊಳೆ, ನಿನಗಂತ ಹೆಸರಿಟ್ಟಿಲ್ವಲ್ಲ. ಚಿಕ್ಕಮ್ಮ ಆಯ್ತಾಯ್ತು, ಸಾರಿ, ಕೋಪ ಮಾಡ್ಕೊಂಬೇಡ. ಏನ್ ಗೊತ್ತಾ, ಅದು ನಮಗ್ ಅದೃಷ್ಟದ ಹೆಸರೇ. ಯಾಕೆ ಹೇಳು, ಈಗ ಅತ್ತೆ ನಮಗ್ ಸಪೋರ್ಟ್ ಮಾಡ್ತಾ ಇದಾರಲ್ಲ ಅದಕ್ಕೆ. ನಿಜ ನಿಜ. ಜನನಿ, ಇನ್ನು ಒಂದೇ ಸ್ಟೂಡೆಂಟ ಬಂದಿರೋದು? ಇಲ್ಲ ಅಕ್ಕ, ಇನ್ನೊಬ್ರು ಜಾಯಿನ್ ಆಗಿದ್ದಾರೆ, ಹೆಸರು ಗಗನ. ಐ ಗಹನ, ಗಗನ, ಚೆನ್ನಾಗಿದೆ ಅಲ್ಲ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಹಾ ಅಕ್ಕ, ಇನ್ನೊಬ್ರು ಬಂದ್ರು, ಶಿವರಂಜಿನಿ. ಅಕ್ಕ ಇನ್ನೊಬ್ರು, ವರ್ಷಿತಾ. ಹಾಯ್, ನನ್ ಫೇವರೇಟ್ ನೇಮ್ ಅದು. ಅಕ್ಕ ಎಲ್ಲಾ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದೀನಿ, ಸೊ ಕ್ಯಾರಿ ಆನ್. ಅಕ್ಕ ಆಲ್ ದಿ ಬೆಸ್ಟ್. ಕಮ್ ಆನ್. ಯೆಸ್, ಗುಡ್ ಮಾರ್ನಿಂಗ್. ನಮಸ್ಕಾರ, ನನ್ನ ಹೆಸರು ವಾಣಿ. ಕ್ಲಾಸ್ ಅಂದಿದ ತಕ್ಷಣ ನಾನ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ, ಮುಖ ಕೊಡ್ದಂಗ್ ಬೈತೀನಿ, ಆತರಲ್ಲ ತಿಳ್ಕೊಬೇಡಿ. ನಿಮ್ ಮನ್ಸಿಗೆ ಇಷ್ಟ ಆಗೋ ತರ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತೀನಿ, ಓಕೆನಾ? ನಾನ್ ಕಲ್ತ್ಕೊಂಡಿರೋ ಕಲೆನ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಹೇಳ್ಕೊಡ್ತೀನಿ, ಓಕೆ? ನಿಮ್ಗೆಲ್ಲ ಏನೇ ಡೌಟ್ ಬಂದ್ರು ಸರಿ, ಎಷ್ಟು ಸರಿ ಡೌಟ್ ಬಂದ್ರೂ ಸರಿ, ಹೆದರ್ಕೊಳ್ದೆ, ಸಂಕೋಚ ಪಟ್ಕೊಳ್ದೆ ನನ್ನ ಕೇಳ್ಬೇಕು, ನಾನು ಹೇಳ್ಕೊಡ್ತೀನಿ, ಓಕೆನಾ? ಕಾಲ್ ನೋವಾಯ್ತು ಅಂದ್ರೆ ಬ್ರೇಕ್ ಕೊಟ್ಟು ಕೊಟ್ಟು ಹೇಳ್ಕೊಡ್ತೀನಿ. ಅಯ್ಯೋ, ನಮ್ಗೆಲ್ಲ ಇಂಥ ಟೀಚರ್ ಸಿಕ್ಕಿಲ್ಲ ಕಣೆ ಅಶ್ವಿನಿ. ಕಾಲ್ ನೋವು ಅಂತ ಹೇಳಿದ್ರು ಎರಡು ನಿಮಿಷ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ ಗೊತ್ತಾ. ಶುರು ಮಾಡೋಣ ಮಕ್ಳ, ಶುರು ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಮಾಡ್ಬೇಕು, ಅದನ್ನ ಹೇಗೆ ಅಂತ ಹೇಳ್ಕೊಡ್ಲಾ? ಇದಕ್ಕೆ ಕಟಕ ಮುಖ ಅಂತ ಹೇಳ್ತಾರೆ. ಇಷ್ಟು ಸಾಕು, ಮಿಕ್ಕಿದ್ದು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಅಕ್ಕ ಸೂಪರ್ ಅಕ್ಕ, ಪರ್ಫೆಕ್ಟ್ ಆಗಿ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ.
ಅಕ್ಕ ನಿಮಗ್ ಸಿಕ್ಕಾಪಟ್ಟೆ ತಾಳ್ಮೆ ಇದೆ ಅಕ್ಕ, ನಮ್ಗೆಲ್ಲ ಕೇಳದನೆ ಒಂದೆರಡ್ ಸತಿ ಕೇಳ್ಬಿಟ್ರೆ ಬಾ ಕೋಪ ಬಂದ್ಬಿಡುದು. ಈ ಮನೇಲಿ ಸಂಸಾರ ಮಾಡೋದ್ರಿಂದ ಕಲ್ತಿರೋ ವಿದ್ಯೆ ಅಂದ್ರೆ ಅದ್ ಒಂದೇ ಒಂದ್ ಕಣೆ, ತಾಳ್ಮೆ. ಜನನಿ ಏನೋ ಮೆಸೇಜ್ ಬಂತು ನೋಡು. ಅಕ್ಕ ಇದೇನ ಇದು, ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ತಂದೆ ಯಾವ್ದು ಅಕೌಂಟ್ ಇದೆ? ಏನು ಅಮೌಂಟ್? ಅಕ್ಕ ನಿಮ್ ಹೆಸರಲ್ಲಿ ನಾನೇ ಅಕೌಂಟ್ ಓಪನ್ ಮಾಡಿದ್ದು. ಅಕ್ಕ ನೀವೇ ತಾನೇ ಸೈನ್ ಮಾಡ್ಕೊಟ್ಟಿದ್ದು, ಮರ್ತ ಹೋದ್ರಾ? ಯಾವಾಗ ಮಾಡ್ಕೊಟ್ಟಿದ್ದೆ? ಅಕ್ಕ ಭಾರ್ಗವಿ ಅಕ್ಕಂಗೆ ಅಕೌಂಟ್ ಓಪನ್ ಮಾಡಕ್ ಹೋಗಿದ್ವಿ ಗೊತ್ತಾ, ಅದ್ರ ನೆಕ್ಸ್ಟ್ ಡೇನೆ ನಿಮ್ಮಿಬ್ರು ಹೆಸರಲ್ಲೂ ಅಕೌಂಟ್ ಓಪನ್ ಮಾಡಾಯ್ತು. ಓ ಹೌದಾ? ಅದೇ ಅಕೌಂಟ್ಗೆ ಅಕ್ಕ ಅಮೌಂಟ್ ಕ್ರೆಡಿಟ್ ಆಗಿರೋದು. ಸರಿ, ಅಷ್ಟ ಬೇಗ ಹೆಂಗೆ ದುಡ್ಡು ಬರುತ್ತೆ? ಸೀತಾ ಮ್ಯಾಮ್ ಮುಂಚೆನೆ ಹೇಳಿದ್ರು ಅಕ್ಕ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ದಿನಾನೇ ಅವ್ರ ಅಕೌಂಟ್ಗೆ ಇಮ್ಮಿಡಿಯೇಟ್ ಆಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ. ಓ ಓಕೆ 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 ಅಕ್ಕ, ಸೂಪರ್. ಹಾಗಾದ್ರೆ ಟ್ರೀಟ್ ಯಾವಾಗ? ಅಕ್ಕ ಯಾಕಕ್ಕ ಅಳ್ತಾ ಇದ್ಯಾ? ಏನಿಲ್ಲಪ್ಪ. ಅಕ್ಕ ಏನಾಯ್ತು? ಅದು ಜೈಲಲ್ಲಿರೋ ಕೈದಿ ಹೇಳ್ತಾರ, ಮನೆಯಲ್ಲೇ ಇದ್ದು ನಮ್ ಜೀವನ ಹೀಗೆ ಮುಗ್ದೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಅದ್ರಿಂದ ಹೊರಗಡೆ ಬಂದು ಹೀಗ್ ಬದುಕೋದು ಅಂತ ಹೇಳ್ಕೊಟ್ಬಿಟ್ಟೆ ಕಣೆ. ಅದಕ್ಕೆ ಅಂತ ನಾನನ್ ಥ್ಯಾಂಕ್ಸ್ ಎಲ್ಲ ಹೇಳಲ್ಲ, ಯಾಕೆ ಅಂದ್ರೆ ನೀನ್ ಮಾಡಿರೋ ಉಪಕಾರ ತುಂಬಾ ದೊಡ್ಡದು ಕಣೆ. ಅರುಣನ ಥ್ಯಾಂಕ್ಸ್ ಅನ್ನು ಒಂದ್ ಸಣ್ಣ ಪದದಿಂದ ತೀರ್ಸಕ್ಕಾಗಲ್ಲ ಕಣೆ, ನನ್ ಸಾಯೋರ್ಗೂ ಅದನ್ನ ತೀರ್ಸಕ್ಕಾಗಲ್ಲ ಕಣೆ. ಅಕ್ಕ ಯಾಕಕ್ಕ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನೀನ್ ಮಾಡಿರೋ ಕೆಲ್ಸ ಎಂತ ದೊಡ್ಡ ಕೆಲ್ಸ ಅಂತ ಗೊತ್ತಾ? ಅಕ್ಕ ಅಳ್ಬೇಡಿ ಅಕ್ಕ. ನಾನ್ ದುಃಖದಲ್ಲಿ ಅಳ್ತಿಲ್ಲ ಕಣೆ, ಈ ವಯಸ್ಸಲ್ಲಿ ಇಂತ ಒಂದು ಆರಂಭ. ಅಕ್ಕ ತುಂಬಾ ಖುಷಿ ಆಗ್ತದೆ ಕಣೆ, ಅದಕ್ಕೆ ಅಳ್ತಾ ಇದ್ದೀನಿ.